ಬೇಡ ಮೇಡಮ್ ನನಗೆ ಕೋವಿಡ್ ಇಂಜೆಕ್ಷನ್ ನನಗೆ ಬೇಕಾಗಿಲ್ಲ ಅನಾಹುತ ಆಗ್ಬೋದು ಅಂತ ನನ್ನ ನನ್ನ ನಂಬಿಕೆ ಅಲ್ಲ ನಾ ಎದರಿಂದ ಅನಾಹುತ ಆಗುತ್ತೆ ನನ್ನ ಜನ ಬೇಕಾಗಿಲ್ಲ ನಾ ಸರ್ಕಾರ ನಾ ಏನೋ ಒಂದು ಅಗ್ರಿಮೆಂಟ್ ಬಾಂಡ್ ಮಾಡ್ಕೊಂಡ್ರಾ ನೀವ್ ಸೈನ್ ಮಾಡೋದಲ್ಲ ಡಿ ಸಿ ಹತ್ರ ಸೈನ್ ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಕೊಡ್ರಿ ನಾನು ಹಾಸ್ಕೊಳ್ತೀನಿ ನಮ್ಮ ಮನೆಯವರೆಲ್ಲ ಹಾಸ್ಕೊಳ್ತೀವಿ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಜುಲ್ಮೆಯಿಂದ ಹಾಕಬಾರ್ದು ಅಂತ ನಾವು ಹಾಕೋಣಂಗಿಲ್ಲ ಅಲ್ಲಣ್ಣ ಯಾವ ಕಾರಣಕ್ಕೆ ಬೇಡ ಅಂತಿದ್ರಿ ನೀವು ಅಲ್ಲ ನಿನ್ನ ಹತ್ರ ಇದೆ ಎಲ್ಲರ ಹತ್ರ ಇರ್ತೈತಿ ಮುಂದೆ ಏನ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲ ತಂದಿರೋದು ಅದು ವ್ಯಾಕ್ಸಿನೇಷನ್ ಇಷ್ಟ ಇಲ್ಲ ಅಂತಂದ್ರೆ ಏನದು ನಿಮ್ಗೇನು ಕೆಟ್ಟದಕ್ಕೆ ಮಾಡ್ತೀವ ನಾವು ಮತ್ತೆ ಅಲ್ಲ ಮತ್ತೆ ನೀವ್ ಅಂತೀರಲ್ಲ ನಿಮ್ಗೆ ಏನಾನ ತೊಂದರೆ ಆಗ್ತದ ಏನು ತೊಂದರೆ ಆಗೋದಿಲ್ಲ ಅಂತಾನೆ ಹೇಳ್ತದಾರಲ್ಲ ಎಷ್ಟು ರೀತಿಯಾಗಿ ಹೇಳಿದ್ರು ಬಿಡಿಸಿ ಹೇಳಿದ್ರು ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡಿದ್ರು ಆ ವ್ಯಕ್ತಿ ಮಾತ್ರ ಅದನ್ನ ಕೇಳ್ತಾ ಇಲ್ಲ ಇಲ್ಲ ನನಗೆ ಬೇಡ ಏನಾದ್ರೂ ನಾವು ನೋಡ್ಕೊಳ್ತೀವಿ ನನಗೆ ಮಾತ್ರ ವ್ಯಾಕ್ಸಿನ್ ಬೇಡ ನಮ್ಮ ಮನೆಯವ್ರಿಗೂ ನಾನು ಕೊಡಿಸಲ್ಲ ನೀವು ಡಿ ಸಿಯಿಂದ ಒಂದು ಅಗ್ರಿಮೆಂಟ್ ಮಾಡಿಸ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ ಯಾಕಂದರೆ ವ್ಯಾಕ್ಸಿನ್ ಬಗ್ಗೆ ಸಾಕಷ್ಟು ಪ್ರಾರಂಭದ ಹಂತದಲ್ಲಿ ಈ ಅನುಮಾನಗಳಿದ್ದಿದ್ದು ಸಹಜ ಅನುಮಾನಗಳಿದ್ದಂತ ಹೌದು ಅದನ್ನು ಬಗೆಹರಿಸುವಂಥ ಪ್ರಯತ್ನಗಳಾಯಿತು ಆದರೆ ಈಗಲೂ ಕೂಡ ಇಷ್ಟು ದಿನ ಆಗಿದೆ ಇಷ್ಟು ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ ಎಲ್ಲಿ ಯಾರಿಗೆ ಅನಾಹುತಗಳಾಗಿದೆ ಪರಿಸ್ಥಿತಿಯನ್ನು ಅವಲೋಕಿಸಿ ನೋಡಬೇಕು ಯಾಕಂದರೆ ಕೋವಿಡ್ ಅನ್ನುವಂಥದ್ದು ನಮಗೊಬ್ರಿಗೆ ಬರುತ್ತೆ ನಾವೊಬ್ಬರು ಅದನ್ನು ಅನುಭವಿಸ್ತೀವಿ ಅಂತಲ್ಲ ನಮಗೆ ಬಂದರೆ ನಾವೊಂದು 10 ಜನಕ್ಕೆ ಅದನ್ನು ಹರಡಿಸ್ತೀವಿ ಸೊ ಹಾಗಾಗಿ ಇದು ಎಲ್ಲರ ಜವಾಬ್ದಾರಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಕುಟುಂಬದವರು ಕೂಡ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಹಾಗಾಗಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಈಗ ಮೂರನೇ ಅಲೆಯ ಆತಂಕ ಬೇರೆ ಕಾಡ್ತಾ ಇದೆ ರೂಪಾಂತರಿ ತಳಿ ವೈರಸ್ನ ಆತಂಕ ಬೇರೆ ಕಾಡ್ತಾ ಇದೆ ಈ ಹಂತದಲ್ಲಿ ವ್ಯಾಕ್ಸಿನ್ ಬಹಳ ಮಹತ್ವದ್ದಾಗಿದೆ